ನಿಮಗೆ ಗೆಲುವು ಕೂಡ ಬಹಳ ನಿರಾಯಾಸವಾಗಿ ಬರ್ತದೆ ಅಂತ ನಾನು ನಿಮಗೆ ಖಚಿತವಾಗಿ ಭರವಸೆ ಕೂಡ ಕೊಡ್ತೀನಿ. ಯಾಕೆಂದ್ರೆ ಈ ಕ್ಷೇತ್ರವನ್ನು 10 ವರ್ಷಗಳಲ್ಲಿ ಈ ಕ್ಷೇತ್ರ ಮೂಲೆ ಮೂಲೆ ಓಡಾಡಿದ್ದೀನಿ, ಜನರ ಜೊತೆ ಸಂಪರ್ಕ ಇದ್ದೀನಿ, ಜನರಿಗೆ ಯಾರು ಬೇಕು ಯಾರು ಬೇಡ ಅನ್ನೋ ಒಂದು ಭಾವನೆ ಅವರಲ್ಲಿ ಏನಿದೆ ಅನ್ನೋದು ನನಗೆ ಗೊತ್ತಿದೆ. ಅದಕ್ಕೋಸ್ಕರ ಹೇಳ್ತೀನಿ, ಇನ್ನು ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಪಕ್ಷಕ್ಕೋ ಒಂದು ಅಭ್ಯರ್ಥಿಗೋ ವೋಟ್ ಹಾಕಬೇಕಾದ್ರೆ ಅವರು ಅಧಿಕಾರದಲ್ಲಿ ಇದ್ದಾಗ ಅದು 5 ವರ್ಷ ಇರ್ಬೋದು 10 ವರ್ಷ ಇರ್ಬೋದು ಅವ್ರು ಏನು ಕೆಲಸವನ್ನ ಮಾಡಿದ್ದಾರೆ ಅನ್ನೋದನ್ನು ಯೋಚನೆ ಮಾಡ್ತಾರೆ. ಒಂದು ವೇಳೆ ಅವ್ರು ಚೆನ್ನಾಗಿ ಕೆಲಸ ಮಾಡಿದ್ರೆ ಪಕ್ಷ ಟಿಕೆಟ್ ಕೊಡ್ತು ಅಂದ್ರೆ ಅವರಿಗೆ ನಾವು ವೋಟ್ ಹಾಕಬೇಕು ಬೇಡವೋ ಅನ್ನೋದನ್ನ ಅವ್ರು ನಿರ್ಧಾರವನ್ನು ಮಾಡ್ತಾರೆ. ಆದ್ರೆ ನಿಮ್ಮ ಸಂಸದರಾಗಿ ಈ ಹಿಂದೆ ಇದ್ದಂತ ಎಲ್ಲಾ ಸಂಸದರನ್ನು ತೆಗೆದುಕೊಳ್ಳಿ, ಇನ್ಕ್ಲೂಡಿಂಗ್ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕೂಡ 4 ಸರಿ ಸಂಸದರಾಗಿದ್ದರು. ಅವರ ಕಾರ್ಯಕಾಲದಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳಾಯಿತು, 2014ಕ್ಕಿಂತ ಮೊದಲು 2004ರಲ್ಲಿ ಎಷ್ಟು ಟ್ರೈನ್ಗಳು ಬಂದಿದ್ದು, ಇಲ್ಲಿ ಸಂಸದರಾಗಿರುವಂತರು ಏನೇನು ಕೆಲಸವನ್ನ 1952ರಿಂದ ಇದುವರೆಗೂ ಮಾಡಿದ್ರು, ಇದನ್ನೆಲ್ಲ ತುಲನೆಯನ್ನು ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಜಿಯವರು ಮೈಸೂರಿಗೆ ಎಂತೆಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ, ಪ್ರತಾಪ್ ಸಿಂಹ ಯಾವ್ಯಾವ ಕೆಲಸವನ್ನು ಮಾಡಿದ್ದಾರೆ, ಚುನಾವಣೆ ಭರವಸೆ ಕೊಟ್ಟಿದ್ದಾರೆ. ಮೈಸೂರಿಗೆ 13 ಟ್ರೈನ್ ತಗೋ ಅಂತ ನೀವು ಹೇಳಿರ್ಲಿಲ್ಲ, ನಾನು ತಗೊಂಬಂದೆ ನಿಮಗೆ ತರ್ತೀನಿ ಅಂತ ಹೇಳ್ಬಿಟ್ಟು ಟ್ವಿಟರ್ ಅಲ್ಲಿ ಅನೌನ್ಸ್ ಮಾಡ್ತಿದ್ದೆ ಮೈಸೂರಿಂದ ರಾಮೇಶ್ವರಂಗೆ ಹೋಗ್ಬೇಕಂತ. ಏನೋ ಟ್ರೈನ್ ಬರುತ್ತೆ ಅಂತ ಇಡೀ ರಾಜ್ಯಾದ್ಯಂತ ವಾತಾವರಣ ಸಿಗೋದು ಆ ಟ್ರೈನ್ ತರ್ತಿದ್ದೆ. ನೆಕ್ಸ್ಟ್ ಮೈಸೂರಿಂದ ನಮ್ಮ ರಾಜಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಾನು ಘೋಷಣೆ ಮಾಡ್ತಿದ್ದೆ, ಆನಂದ್ರ ಹಂಸಪುರ ಟ್ರೈನ್ ಅಂತ ತರ್ತಿದ್ದೆ. ಮೈಸೂರಿಂದ ಹೈದರಾಬಾದ್ಗೆ ನಿತ್ಯನೂ ಕೂಡ ನಮಗೆ ಟ್ರೈನ್ ಇಲ್ಲ, ಡೈರೆಕ್ಟ್ ಟ್ರೈನ್ ಇಲ್ಲ ಅಂತ ಹೇಳ್ತಿದ್ದೆ, ಆನಂದ್ರ ಕಾಚುಗೂಡ ಅಂತ ತಗೊಂಡ್ಬಂದೆ. ಮೈಸೂರಿನ ಟ್ರಿವೆಂಡ್ರ ನಮಗೆ ಟ್ರೈನ್ ಇಲ್ಲ ಅಂತ ನಾನು ಹೇಳಿದೆ, ಅದಾದ ಕೂಡಲೇ ನಾನು ಕೋಚ್ಗೆಲ್ಲ ತಗೊಂಡ್ಬಂದೆ. ಅದೇ ರೀತಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ತಂದೆ, ಮೊನ್ನೆ ಬರಬೇಕಾದ್ರೆ ಬೆಳಗ್ಗೆ ಚೆನ್ನೈಗೆ ಹೋಗಿ ಸಂಜೆ ವಾಪಸ್ ಬರಬೇಕು, ಚೆನ್ನೈ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅನ್ನು ತಂದಿದ್ದೆ, ಒಂದೇ ಭಾರತ ತಂದಿದ್ದೆ, ಮಾರ್ನಿಂಗ್ ಹೋಗಿ ಸಂಜೆ ಬರುವಂತಹ ಒಂದೇ ಭಾರತ. ಕರ್ನಾಟಕದಲ್ಲಿ 2014ಕ್ಕಿಂತ ಮೊದಲು 4 ಪಾಸ್ಪೋರ್ಟ್ ಸೇವಾ ಕೇಂದ್ರ ಇತ್ತು, ಬೆಂಗಳೂರಿನಲ್ಲಿ 2 ಇತ್ತು. ಬೆಂಗಳೂರಿನಲ್ಲಿ ಒಂದು ನಮ್ಮ ಇದರಲ್ಲಿ ಲಾಲ್ಬಾಗ್ ಅಂತ ಒಂದು, ಗೋಲ್ಮಂಗಲ್ ಒಂದು, ಇನ್ನೊಂದು ಹುಬ್ಳಿಯಲ್ಲಿ ಇತ್ತು, ಮತ್ತೊಂದು ಮಂಗಳೂರಲ್ಲಿ ಇತ್ತು. ಖರ್ಗೆ ಅವರು ಬಂದಾದ ನಂತರ ಬಹಳ ಪ್ರಯತ್ನ ಮಾಡಿ ಅಯೋಧ್ಯೆಯಿಂದ ಗುಲ್ಬರ್ಗಕ್ಕೆ ತೆಗೆದುಕೊಂಡು ಹೋಗಿದ್ರು. ಮೈಸೂರು ಒಂದು ಕಾಲಕ್ಕೆ ಇಡೀ ರಾಜ್ಯಕ್ಕೆ ಮೈಸೂರು ರಾಜ್ಯ ಅಂತ ಹೆಸರಿತ್ತು, ಆದ್ರೆ ನಮ್ಮ ಹತ್ರ ಒಂದು ಪಾಸ್ಪೋರ್ಟ್ ಸೇವಾ ಕೇಂದ್ರ ಇರಲಿಲ್ಲ. ಆ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ಕೂಡ ಮೈಸೂರಿಗೆ ತಂದು 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟ್ ಅನ್ನು ಇವತ್ತು ನಾವು ಇಶ್ಯೂ ಮಾಡಿದ್ವಿ. ಈ ನ್ಯಾಷನಲ್ ಮಾಡ್ಕೊಂಡೆ, ರಿಂಗ್ ರೋಡ್ ನ್ಯಾಷನಲ್ ಮಾಡ್ಕೊಟ್ಟು ಮಾತ್ರ ಅಲ್ಲ, ಅದಕ್ಕೆ ಕರೆಂಟ್ ಹಾಕ್ಸಿದೆ. ನಿಮ್ಮ ಮನೆಯಲ್ಲಿ ಒಬ್ಬ ಕಾರ್ಪೊರೇಟ್ ಅಲ್ಲಿ ಇರುವಂತ ಬಹಳ ಜನ ಕಾರ್ಪೊರೇಟ್ ಗಳಿದ್ರೆ ಶಿವಕುಮಾರ್ ಕೇಳಿ, ಎಲ್ಲಾರು ಮನೆಯಲ್ಲಿ ಬೆಳಗ್ಗೆ ಎತ್ತುಬಿಟ್ಟು ಕಸನ ವೆಟ್ ಮಿಕ್ಸ್ ಇರ್ಬೋದು, ಡ್ರೈ ಮಿಕ್ಸ್ ಇರ್ಬೋದು, ನಿಮಗೆ ಡ್ರೈ ವೇಸ್ಟ್ ಇರ್ಬೋದು, ಅದನ್ನ ತಗೊಂಡೋಗಿ ಬಿಸಾಡ್ತೀರಿ, ಅದನ್ನ ತಗೊಂಡೋಗಿ ವಿದ್ಯಾರಣ್ಯ ಕೂಡ ಪ್ಲಾಂಟ್ ಅಲ್ಲಿ ಹಾಕ್ತಾರೆ. ಅಲ್ಲಿ ಭಾರತದಲ್ಲಿ ಇರುವಂತರು ವಾಸ್ತೆ 3 ವಾಸ್ತೆ ಬರ್ತಿದ್ದು, ಡಿವೈ ಸ್ಕೂಲ್ ಇರ್ಬೋದು, ಶಾಸ್ತ್ರಿ ಸ್ಕೂಲ್ ಇರ್ಬೋದು, ಯಾವ ಸ್ಕೂಲ್ ಗಳಿದೆಲ್ಲ ಅಲ್ಲಿ, ಆ ಸ್ಕೂಲ್ ಮೂಗು ನಮಗೆ ಆ ವಾಸ್ತೆ ತಡ್ಕೊಳಕ್ಕಾಗದಲ್ಲ, ಮಕ್ಳು ಕೂರ್ಚ ಆಗುತ್ತೆ ಅಂತ ಹೇಳಿ ಹೆಚ್ ಪಿ ರಾಜೇಂದ್ರ ಒಂದಿನ ನನ್ನ ಕರ್ಕೊಂಡ್ರು, ತೋರಿಸಿದ್ರು ಸಾರಿ ಮಕ್ಳ ಪರಿಸ್ಥಿತಿ ಹೀಗೇನೆ ಅಂತಂದ್ರು. ಆದ್ರೆ ಕಸ ಇಟ್ಕೊಂಡು ರಾಜಕಾರಣ ನಡೀತೈತೆ ಹೊರತು ಕಸ ಕ್ಲೀನ್ ಮಾಡೋದಕ್ಕೆ ಯಾವತ್ತು ಯಾವ ರಾಜಕಾರಣ ಮಾಡಿದ್ರು. ಆ ಕಸ ಕ್ಲೀನ್ ಮಾಡೋದಕ್ಕೆ ಕೂಡ 60 ಕೋಟಿ ಸ್ವಚ್ಛ ಭಾರತ ಮಿಷನ್ ಅಲ್ಲಿ ತಗೊಂಡ್ಬಂದು ಆ ಕಸನ ಕೂಡ ಕ್ಲೀನ್ ಮಾಡಿಸಿದ್ರೆ ನಿಮ್ಮ ಮನೆ ಕಾರ್ಪೊರೇಟ್ ಕಸನ ಕೂಡ ಮಾಡಿದ್ರು. ಕುಡಿಯೋ ನೀರನ್ನು ಕೂಡ ಮಹಾರಾಜ್ ಆ ಕಾಲದಲ್ಲಿ ವಾರ್ಡ್ ವಿಲಾಸ ಎಲ್ಲ ಮಾಡಿದ್ರು. ಮಹಾರಾಜ್ ನಂತರ ಡೆಮೋಕ್ರೆಸಿ ಬಂತ, ಏನಾಯ್ತು ಕುಡಿಯೋ ನೀರು ಸಿಗ್ತಾ? ಚಾಮುಂಡೇಶ್ವರಿನಲ್ಲಿ ಇವತ್ತು ಕುಡಿಯೋ ನೀರಿದೆಯಾ? ಎಷ್ಟು ಜನ ಹೆಂಗಸರು ತಲೆ ಮೇಲೆ ಕೂತು ಉಳಿಯಲ್ಲ, ಆ ಹಾಡ್ ಮಾಡಿ ಮಾತ್ರ ಇದೆ ಪರಿಸ್ಥಿತಿ. ಅದಕ್ಕೋಸ್ಕರ ಹಳೆ ಮಟ್ಟು ಮಾಡಿ 250 ಕೋಟಿ ಎಕ್ಸ್ಟ್ರಾ ಕೊಡಿಸಿದೆ. ರಾಜ್ಯವರ ಜೊತೆ ಸೇರಿ ಬಿಲ್ಗುಳಿಂದ ಮತ್ತೊಂದು 105 ಕೋಟಿ ಎಕ್ಸ್ಟ್ರಾ ಕೊಟ್ಟು ಕಬಿನಿಂದ ನೀರು ತರೋದಕ್ಕೆ ವ್ಯವಸ್ಥೆಯನ್ನು ಮಾಡಿದೆ. ಇವತ್ತು ಅಟಲ್ ಮಿಷನ್ ಫಾರ್ ಅರ್ಬನ್ ರಿನಿವಲ್ ಅಂಡ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ 361 ಕೋಟಿ ರೂಪಾಯಿನ ಬರೀ 4 ಪಟ್ಟಣ ಪಂಚಾಯಿತಿ ಒಂದು ನಗರಸಭೆ ತಗೊಂಡಿದೆ. ಮೈಸೂರು ಸಿಟಿಗೆ ಎಕ್ಸ್ಟ್ರಾ 90 ಎಂಎಲ್ಡಿ ನೀರು ತರೋದಕ್ಕೆ 250 ಕೋಟಿನ ಹಳೆ ಉಂಟು ಮಾಡಿ ಯೋಜನೆ ಜಿ ಡಿ ದೇವೇಗೌಡ ಕನಸಿನ ಯೋಜನೆಗೆ ಜಾಸ್ತಿನ ಕೊಡಿಸಿ ತಗೊಂಬಂದಿದ್ದೀನಿ. ಎಲ್ಲ ಕೆಲಸವನ್ನು ಮಾಡಿಸೋ ಜೊತೆಗೆ ಮಹಾರಾಜರು ಈ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯ ಮಾಡಿದ್ರು. ದೇವರಾಜ ಅರಸು ಲೆಜೆಂಡರಿ ಒಬ್ಬರು ಚೀಫ್ ಮಿನಿಸ್ಟರ್ ಆಗಿದ್ದಂತವರು. ಆ ದೇವರಾಜ ಅರಸು ಅವರ ಊರು ಯಾವ್ದಪ್ಪ ಅಂತಂದ್ರೆ ಆ ಹುಟ್ಟಿದ್ದು ಪಿರಿಯಾಪುರದ ಹತ್ರ ಕಡಗಾಲ ಹತ್ರ. ಆದ್ರೆ ಅವ್ರು ದತ್ತು ಬಂದಿದ್ದು ಇಲ್ಲಿಗೆ ನಮ್ಮ ಹುಣಸೂರಿಗೆ ಬಂದಿದ್ದು, ಅವರು ಅರಸು ಕಲ್ಲಡಿಗೆ ಬಂದಿದ್ದು. ಆದ್ರೆ ಆ ಊರಿನಲ್ಲಿ ಇವತ್ತು ಕುಡಿಯ ನೀರಿರಲಿಲ್ಲ. ಹುಣಸೂರಿನ 294 ಗ್ರಾಮಗಳಿಗೆ ಜಲ್ ಜೀವನ್ ಮಿಷನ್ ಅಲ್ಲಿ ಕುಡಿಯ ನೀರನ್ನು ತಗೊಂಡಿದ್ರಿ. 1 ವರ್ಷಕ್ಕೆ ಪ್ರತಿ ಮನೆಯಲ್ಲಿ ಟ್ಯಾಪ್ ತೆಗೆಸಿದ ಕುಡಿಯ ನೀರು ಬರುತ್ತೆ. ಹಾಗೆ ಪಿರಿಯಾಪಟ್ಟಣಕ್ಕೆ 903 ಗ್ರಾಮ, ಇದು ಮಹಾರಾಜರ
ಆರಾಧನೆ ಏನೇನ್ ಕೆಲಸವನ್ನು ಮಾಡಿದ್ರೋ ಅದೇ ತರದ ಶಾಶ್ವತವಾಗಿ ಉಳಿಯುವಂತ ಕೆಲಸವನ್ನ ನಮ್ಮ ನರೇಂದ್ರ ಮೋದಿಜಿಯವರ ಮುಖಾಂತರವಾಗಿ ಮೈಸೂರಿಗೆ ಮಾಡಿದ್ದೆ. ಇವತ್ತು ಮೈಸೂರು ಬೆಂಗಳೂರು ಹೈವೇ ನಲ್ಲಿ ಓಡಾಡೋರು ಕೂಡ ಹೆಸರೇಳ್ಕೊಂಡು ಮೋದಿಜಿಯವರ ಹೆಸರೇಳ್ಕೊಂಡು ಪ್ರತಾಪ್ ಸಿಂಹ ಒಬ್ಬ ಕೆಲಸಗಾರ ಅಂತ ಹೆಸರೇಳ್ಕೊಂಡು ಆ ರಸ್ತೆಯಲ್ಲಿ ಓಡಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಎಲ್ಲ ಕೆಲಸವನ್ನು ನಾನು ಮಾಡಿದ್ದೀನಿ. ಏನ್ ಬಾಕಿ ಇದೆ ಹೇಳಿ, ಚಾಮುಂಡಿ ಬೆಟ್ಟ, ತಾಯಿ ಚಾಮುಂಡೇಶ್ವರಿ, ನಮ್ಮ ಮಹಾರಾಜರ ಕುಲದೇವತೆ, ಅದಕ್ಕೋಗಿರುತ್ತ ಅವಮಾನ ಸಹಿಸುವಂತ ಅವಮಾನ ಮಾಡುವಂತ ಸಂದರ್ಭದಲ್ಲಿ ಒಬ್ರಿಗೂ ಕೊಲೆ ಇರಲಿಲ್ಲ. ಅವತ್ತು ನಿಂತ್ಕೊಂಡು ಹೋರಾಟ ಮಾಡಿದವನು ಅವತ್ತು ಮೈಸೂರು ದಸರಾನ ಆ ಅನಾಚಾರವನ್ನು ನಿಲ್ಲಿಸಿದನು ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಕಾಂಟ್ರವರ್ಸಿ, ಎಲ್ಲ ಜೊತೆ ಜಗಳ, ಯಾಕೆ ಜಗಳ ಮಾಡ್ಕೊಂಡೆ? ಹಿಂದೆ ಆಗತ್ತ ಜಗಳ ಆಗಿರ್ಬೋದು, ಗ್ಯಾಸ್ ಪೈಪ್ ಏನು ನನ್ನ ಮನೆ ಹೋಗಕ್ಕ ನಿಮ್ಮನೆ ಒಳಗಾಗ್ಬೇಕ? ಗ್ಯಾಸ್ ಪೈಪ್ ಅಂತ ಹೋಗ್ಬೇಕಾದ್ರೆ ಹೊಡೆದಾಟ ಮಾಡಿದೆ, ನಮ್ಮ ಶಾಸಕರ ವಿರುದ್ಧನೇ ಹೊಡೆದಾಟ ಮಾಡಿದೆ. ಯಾಕಂದ್ರೆ ನಮ್ಮ ಕ್ಷೇತ್ರದ ಜನಕ್ಕೆ ಒಳ್ಳೆದಾಗ್ಬೇಕು ಅಂತ ಹೊಡೆದಾಟ ಮಾಡಿದೆ. ಮಹಿಷಾದಾಸರ ಅನಾಚಾರ ನಡೀತಿತ್ತು, ತಾಯಿ ಚಾಮುಂಡೇಶ್ವರಿ ಭಕ್ತರು ಕೋಟ್ಯಾಂತರ ಜನ ಇದ್ದಾರೆ, ಯಾರೋ ಮೂರು ಮತ್ತೊಂದು ಜನ ಹೋಗಿ ಅನಾಚಾರ ಮಾಡಿರು, ಅವತ್ ಯಾರು ಕೂಡ ಬರಲಿಲ್ಲ, ಒಬ್ರು ದೊರೆಯುತ್ತಿಲ್ಲ. ವರ್ಷಣ ಈ ಸರಿ ನಿಂತಾಗ ವರ್ಷಣ ನನ್ನ ಜೊತೆ ಕೈ ಜೋಡಿಸಿದ್ರು, ದೊರೆಯುತ್ತಿದ್ರು, ಅಲ್ಲಿ ಯಾರು ದೊರೆಯುತ್ತಿಲ್ಲ. ತಾಯಿ ಚಾಮುಂಡೇಶ್ವರ ಹೋಗಿ ಅವ್ವ ಹಾಕೊಡು ಈಗ ಕೊಡು ಎಲ್ಲ ಕೇಳ್ತಾರೆ. ತಾಯಿ ಚಾಮುಂಡಿಗೆ ಅವಮಾನ ಆಗ್ಬೇಕಾದ್ರೆ ಯಾರು ದೊರೆಯುತ್ತಿಲ್ಲ. ಅದು ಕಾಂಟ್ರವರ್ಸಿ ಅಂತಂದ್ರೆ ಆ ಕಾಂಟ್ರವರ್ಸಿ ನನ್ನ ಮಾಡಿದೀನಿ. ಆ ತಾಯಿ ಚಾಮುಂಡೇಶ್ವರ ಏನ್ ಕೆಲಸ ಮಾಡ್ಬೇಕು ಗೊತ್ತಿಲ್ಲ. ಮಹಾರಾಜರಿಗೆ ಇಷ್ಟ ಹೇಳ್ತೇನೆ, ನೀವು ಕೈ ಮುಕ್ಕೊಂಡು ಹೋಗಿ ಸಾಕು, ನಿಮ್ ಎಂ ಪಿ 10 ವರ್ಷದ ಹಿಂದೆ ಬಹಳ ಒಳ್ಳೆ ಕೆಲಸ ಮಾಡಿದಾನೆ, ಅದಕ್ಕೋಸ್ಕರ ಹೋಗಿ ಬಿಜೆಪಿ ವೋಟ್ ಹಾಕ್ತೀವಿ ಅಂತ ಹೇಳ್ತಾರೆ. ಇನ್ಯಾವ ನಾವು ಕೊಡಬೇಕಲ್ಲ, ನನ್ನ ಕೆಲಸದ ಬಲವಾದ ಕೆಲಸ.